ಇನ್ನು ಆಯುರ್ವೇದದಲ್ಲಿ ಕೆಲವೊಂದು ದಿನಚರಿಯನ್ನ ಹೇಗೆ ನಾವು ಕಾಪಾಡಿಕೊಳ್ಳಬೇಕು ಅಂತಿದೆ, ಅಥವಾ ದಿನಚರಿಯಲ್ಲಿ ಕೆಲವೊಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ನ ಫಾಲೋ ಮಾಡಿದ್ರೆ ನಾವು ಸ್ವಾಸ್ಥ್ಯವಾಗಿರಬಹುದು ಅಂತ ಹೇಳ್ತಾರೆ. ಸೊ ಲೈಫ್ ಸ್ಟೈಲ್ ಇಸ್ ವೆರಿ ಇಂಪಾರ್ಟೆಂಟ್. ಅದರಲ್ಲೂ ಸ್ಪೆಷಲಿ ಕೋವಿಡ್ ಟೈಮಲ್ಲಿ ನಾವೆಲ್ಲ ತಿಳ್ಕೊಂಡಿದ್ವಿ ಲೈಫ್ ಸ್ಟೈಲ್ ಎಷ್ಟು ಇಂಪಾರ್ಟೆಂಟ್ ಅಂತ. ಪ್ರತಿಯೊಬ್ಬರು ಕೂಡ ಅದನ್ನ ಮಾತಾಡ್ತಾರೆ, ಮೆಂಟಲ್ ಲೈಫ್ ಸ್ಟೈಲ್ ಅಂಡ್ ಆಲ್ಸೋ ಫಿಸಿಕಲ್ ಲೈಫ್ ಸ್ಟೈಲ್ ಇಸ್ ಇಂಪಾರ್ಟೆಂಟ್. ಸೊ ಆಯುರ್ವೇದ ಏನು ಹೇಳುತ್ತೆ? ಸೊ ದಿನಚರ್ಯದ ಬಗ್ಗೆ ಮಾತಾಡೋಣ. ಆಯುರ್ವೇದ ಹೆಲ್ತ್ ಬಗ್ಗೆ ಏನು ಹೇಳುತ್ತೆ ಅಂದರೆ, ಸ್ವಸ್ಥಸ್ಯ ಸ್ವಾಸ್ಥ್ಯ ರಕ್ಷಣಂ ಆತುರಸ್ಯ ವಿಕಾರ ಪ್ರಶಮನಂ. ಸೊ ಆಯುರ್ವೇದ ಮೇನ್ ಏಮ್ ಅಂದರೆ ಸ್ವಾಸ್ಥ್ಯವನ್ನು ಕಾಪಾಡಿಕೊಡುವಂಥದ್ದು, ಸ್ವಾಸ್ಥ್ಯ ರಕ್ಷಣಂ. ಸೊ ಆ ಸ್ವಾಸ್ಥ್ಯ ರಕ್ಷಣಮ್ಮಲ್ಲಿ ಈ ದಿನಚರಿ ಏನಿದೆ ಅದು ನಾವು ಮಾತಾಡುವಂಥದ್ದು. ದಿನಚರ್ಯ ಅಂದರೆ ಡೈಲಿ ರುಟೀನ್, ಡೈಲಿ ರೆಜಿಮೆನ್, ನಾವು ಏನು ಮಾಡ್ತಾ ಇದ್ದೀವಿ ಅನ್ನೋದು ನಮ್ಮ ಶಾಸ್ತ್ರಗಳಲ್ಲಿ ಏನು ಹೇಳ್ತಾರೆ ಅಂತಂದರೆ, ಸೊ ಬೆಳಗಿನ ಜಾವ ಬ್ರಾಹ್ಮಿ ಮುಹೂರ್ತದಲ್ಲಿ ನಾವು ಬೆಳಗ್ಗೆ ಏಳುವಂಥದ್ದು. ಬ್ರಾಹ್ಮಿ ಮುಹೂರ್ತ ಅಂದರೆ 3 to 6. ಸೊ ಬಿಟ್ವೀನ್ 4 to 6, 45 minutes ಬಿಫೋರ್ ಸನ್ರೈಸ್ ನೀವು ಎದ್ದರೂ ಸಾಕಾಗತ್ತೆ. ಸೊ ಇದು ಬ್ರಾಹ್ಮಿ ಮುಹೂರ್ತ ಅಂತ ನಾವು ಹೇಳ್ತೀವಿ. ಈ ಟೈಮ್ನಲ್ಲಿ ವಾತ ಕೂಡ ಹೆಚ್ಚಾಗಿರುತ್ತೆ. ವಾತ ಹೆಚ್ಚಾದಾಗ ನಿಮಗೆ ಎಕ್ಸ್ಕ್ರೀಷನು, ಎವ್ಯಾಕ್ಯೂಷನು, ಆ್ಯಕ್ಟಿವಿಟಿ ಹೆಚ್ಚಾಗಿರೋದ್ರಿಂದ ಬ್ರಾಹ್ಮಿ ಮುಹೂರ್ತದಲ್ಲಿ ಏಳಬೇಕು ಅಂತ ಹೇಳ್ತಾರೆ. ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಆದಮೇಲೆ ನೆಕ್ಸ್ಟ್ ನಾವೇನು ಮಾಡಬೇಕು, ಉಷ್ಣ ಪಾನ ಅಂದರೆ ವಾರ್ಮ್ ವಾಟರ್, ನಾವು ಜಲ ಉಷ್ಣ ಆಗಿರಬೇಕಾಗಿತ್ತು, ಅದನ್ನು ನಾವು ಸೇವನೆ ಮಾಡುವಂಥದ್ದು. ತದನಂತರ ಮಲತ್ಯಾಗ ಅಂದರೆ ಫೋರ್ಸ್ಫುಲಿ ಮಲತ್ಯಾಗ ಮಾಡುವಂಥದ್ದನ್ನು, ಅರ್ಜಸ್ ಬಂದಾಗ ಎಕ್ಸ್ಕ್ರೀಷನ್ ಏನಿದೆ ಅದನ್ನು ಮಲತ್ಯಾಗ ಮಾಡುವಂಥದ್ದು. ತದನಂತರ ಮುಖ ಪ್ರಕ್ಷಾಲನ, ವಾಷಿಂಗ್ ದ ಫೇಸ್. ಮುಖ ಪ್ರಕ್ಷಾಲನ ಆದಮೇಲೆ ದಂತಧಾವನ ಮಾಡಬೇಕು. ದಂತಧಾವನ ಅಂತಂದರೆ ಬ್ರಷಿಂಗ್ ಯರ್ ಟೀತ್, ಬೆಳಗ್ಗೆ ಮತ್ತು ಸಂಜೆ ಎರಡೂ ಟೈಮ್ ಹಲ್ಲನ್ನು ಉಜ್ಜುವಂಥದ್ದು. ದಂತಧಾವನದ ನಂತರ ಜಿಹ್ವ ನಿರ್ಲೇಖನ, ಟಂಗ್ ಕ್ಲೀನಿಂಗ್ ಮಾಡುವಂಥದ್ದು. ಜಿಹ್ವ ನಿರ್ಲೇಖನ ಆದಮೇಲೆ ಅಂಜನ ಅಂತ ಕರಿತೀವಿ, ಇಟ್ಸ್ ಕಾಲ್ಡ್ ಎಸ್ ಎ ಕೊಲಿಡಿಯಂ, ಅಪ್ಲಿಕೇಶನ್ ಟು ಯುವರ್ ಐಸ್, ಆಯಿತಾ, ಅಂಜನ ಅಂತ ಕರಿತೀವಿ. ಅದಾದಮೇಲೆ ಪ್ರತಿಮರ್ಶ ನಸ್ಯ. ಪ್ರತಿಮರ್ಶ ನಸ್ಯ ಅಂತಂದರೆ, ನಸ್ಯ ಅಂದರೆ ಎರಡೆರಡು ಪ್ರತಿಮರ್ಶ ಅಂದರೆ ದಿನ ಹಾಕಿಕೊಳ್ಳ ಮೂಗಿನ ಹೊಳ್ಳೆಗಳಿಗೆ ನಸ್ಯವನ್ನು ಹಾಕಿಕೊಳ್ಳುವಂಥದ್ದು. ಅಣುತೈಲ ಅಂತ ಬರುತ್ತೆ, ಅಣುತೈಲವನ್ನು ಪ್ರತಿನಿತ್ಯ ಮೂಗಿನ ಹೊಳ್ಳೆಗಳಿಗೆ ಎರಡೆರಡು ಡ್ರಾಪ್ಗಳನ್ನ ಯೂಸ್ ಮಾಡುವಂಥದ್ದು. ಕೋವಿಡ್ ಟೈಮಲ್ಲೂ ಕೂಡ ನೀವು ಭಾಳ ಕೇಳಿರಬಹುದು. ಇದು ನಾವು ಹಾಕೊಂಡಾಗ ಎನಿ ಬ್ಯಾಕ್ಟೀರಿಯಾಸ್ ಇದ್ದರೆ, ಏನಾದರೂ ಇದ್ದರೆ ಅದು ನಮಗೆ ಅಷ್ಟು ಬೇಗ ಅಫೆಕ್ಟ್ ಆಗೋದಿಲ್ಲ ಬಾಡಿಗೆ, ಇಟ್ ಕಿಲ್ಸ್ ದೇರ್ ಇಟ್ಸ್ ಅಲ್ಲಿ. ಹಾಗಾಗಿ ಪ್ರತಿಮರ್ಶ ನಸ್ಯ ಭಾಳ ಬೆನಿಫಿಟ್ ಆಗುತ್ತೆ. ಅಷ್ಟೇ ಅಲ್ಲದೆ ನಸ್ಯ ಹಾಕೋದ್ರಿಂದ ನಿಮಗೆ ಕೂದಲಿಗೆ, ಮುಖಕಾಂತಿಗೆ ಎಲ್ಲವೂ ಹೆಚ್ಚಾಗುತ್ತೆ ಪ್ರತಿಮರ್ಶ ನಸ್ಯದ. ಪ್ರತಿಮರ್ಶ ನಸ್ಯ ಆದಮೇಲೆ ಧೂಮಪಾನ, ಅಂದರೆ ಧೂಮಪಾನ ಅಂದರೆ ಆಯುರ್ವೇದದಲ್ಲಿ ಆಯುರ್ವೇದಿಕ್ ಫ್ಯೂಮಿಗೇಷನ್ ಅಂತ ಕರಿತೀನಿ, ಅದನ್ನು ಮಾಡುವಂಥದ್ದು. ಅದಾದಮೇಲೆ ಕವಲ ಆ್ಯಂಡ್ ಗಂಡೂಷ, ಇಟ್ಸ್ ಬೇಸಿಕಲಿ ಗಾರ್ಗ್ಲಿಂಗ್ ಅಂತ. ಕವಲ ಅಂದರೆ ಕಷಾಯವನ್ನು ಬಾಯಲ್ಲಿ ಹೀಗೆ ಇಟ್ಕೊಳ್ಳೋದು, ಮೂಮೆಂಟ್ಸ್ ಮಾಡೋ ಹಾಗಿಲ್ಲ. ಏನು ಕಷಾಯಗಳು ಅದು? ಸ್ಪೆಸಿಫಿಕ್ ಆಗಿ ವಾರ್ಮ್ ವಾಟರ್ಲಿ ತ್ರಿಫಲ ಕಷಾಯಗಳಾಗಿರ್ಬೋದು, ಆ ಥರದನ್ನು ನೀವು ಯೂಸ್ ಮಾಡ್ಕೋಬೋದು. ಅದನ್ನ ಮೂಮೆಂಟ್ ಮಾಡೋದಿಲ್ಲ ಕವಲ. ಗಂಡೂಷ ಅಂತಂದ್ರೆ ಈ ತರ ಮೂಮೆಂಟ್ಸ್ ಮಾಡುವಂತ, ಆಯಿಲ್ ಪುಲ್ಲಿಂಗ್ ಅಂತಾರಲ್ಲ, ಎಕ್ಸಾಕ್ಟ್ಲಿ, ಕಷಾಯದಲ್ಲಿ ಮಾಡ್ಬೋದು, ಆಯಿಲ್ ಅಲ್ಲಿ ಮಾಡ್ಬೋದು. ಸೊ ಅದು ಕೂಡ ಮತ್ತೆ ನಾನು ಡೀಟೇಲ್ ಆಗಿ ಹೋದೆ, ಪ್ರಕೃತಿಗೆ ಅನುಗುಣವಾಗಿ ನಾವು ಹೇಳ್ತಾ ಹೋಗ್ತೀವಿ, ಹಂಗಾಗಿ ನಾನು ನಿಮಗೆ ಅದ್ರ ಬಗ್ಗೆ ಹೇಳಿಲ್ಲ. ಸೊ ಕವಲ ಗಂಡೂಷ ಬೇಸಿಕಲಿ ಗಾರ್ಗ್ಲಿಂಗ್ ಮಾಡುವಂಥದ್ದು. ಕವಲ ಗಂಡೂಷ ಮಾಡಿದ ನಂತರ ಏನು ಮಾಡಬೇಕು ಅಂದರೆ ಅಭ್ಯಂಗ. ಅಭ್ಯಂಗ ಅಂತಂದರೆ ಆಯಿಲ್ ಮಸಾಜ್, ಫುಲ್ ಬಾಡಿ ಟು ಹೆಡ್ ಟು ಟೋ ಆಯಿಲ್ ಮಸಾಜ್ ಮಾಡುವಂಥದ್ದು. ತದನಂತರ ಉದ್ವರ್ತನ, ಉದ್ವರ್ತನ ಅಂದರೆ ಅಪ್ವರ್ಡ್ ಮಸಾಜ್, ಪೌಡರ್ ಮಸಾಜ್ ಮಾಡುವಂಥದ್ದು. ನಂತರ ವ್ಯಾಯಾಮ, ಕೊನೆಗೆ ಸ್ನಾನ ಅಂತ. ಈ ದಿನಚರಿ ಏನಿದೆ ಇಷ್ಟು ನೀವು ಫಾಲೋ ಮಾಡಬೇಕಾದ, ಇದನ್ನು ಫಾಲೋ ಮಾಡ್ಕೊತ ಬಂದರೆ ನಿಮಗೆ ಆ ಸ್ವಾಸ್ಥ್ಯ ಅಥವಾ ಹೆಲ್ತ್ ಏನಿದೆ ನಾವು ಕಾಪಾಡ್ಕೊತ ಬರ್ಬೋದು ಅಂತ. ಸಾಮಾನ್ಯವಾಗಿ ಇದರಲ್ಲಿ ಎಲ್ಲದೂ ಮಾಡ್ತಾರೆ, ಮೋಸ್ಟ್ಲಿ ಟೈಮಿಗೆ ಎದ್ದೇಳೋದಿರಲ್ಲ, ಬ್ರಾಹ್ಮಿ ಮುಹೂರ್ತದಲ್ಲಿ ಸಾಮಾನ್ಯವಾಗಿ. ಆದರೆ ಸ್ನಾನ ಬ್ರಷ್ ಮಾಡೋದೆಲ್ಲ ಮಾಡ್ತೀವಿ, ಆದರೆ ಪ್ರತಿನಿತ್ಯ ನಾವು ಅಭ್ಯಂಗ ಸ್ನಾನ ಮಾಡಬೇಕು ಅನ್ನೋದು ಅಷ್ಟು ಗೊತ್ತಿರಲಿಲ್ಲ. ಸೊ ನಿತ್ಯ ಆಯಿಲ್ ಮಸಾಜ್ ಆಗಲೇಬೇಕು, ಟೈಮಿಗೆ ಎದ್ದರೆ ನಾವು ಆರೋಗ್ಯವಾಗಿರ್ತೀವಿ ಅಂತ. ಎಲ್ಲವನ್ನೂ ನಾವು ಫಾಲೋ ಮಾಡ್ಕೊತಾನೆ ಹೋಗ್ಬೇಕಾದ. ದಂತಧಾವನದಲ್ಲಿ ನೀವೀಗ ನಾವೀಗೇನು ಬಳಸ್ತಾ ಇದ್ರಿ, ಆಧುನಿಕವಾಗಿ ಸಿಗುವಂಥ ಟೂತ್ ಪೇಸ್ಟ್ ಮತ್ತು ಬ್ರಷ್, ಅವ್ರಿಗೆ ಶಾಸ್ತ್ರದಲ್ಲಿ ಹೇಳುವಂಥದ್ದು ಸ್ಪೆಸಿಫಿಕ್ ಆಗಿ ಸ್ಟಿಕ್ ಅಂತ ಹೇಳ್ತೀವಿ, ಮರದ ಸ್ಟಿಕ್ಕು, ನೀಮ್ ಸ್ಟಿಕ್ಕು, ಅರ್ಕದ ಸ್ಟಿಕ್ಕು. ಸೊ ಅದನ್ನು ಬಳಸಬೇಕು ಅಂತ ಹೇಳುವ, ಎಲ್ಲವನ್ನು ನಾವು ಮಾಡಲಿಕ್ಕೆ ಆಗೋದಿಲ್ಲ. ಸೊ ಈ ಆಧುನಿಕ ಯುಗದಲ್ಲಿ ನಾವು ಎಷ್ಟಾಗುತ್ತೋ ಅಷ್ಟನ್ನು ನಾವು ಫಾಲೋ ಮಾಡ್ಕೊಂಡು ನಮ್ಮ ಸ್ವಾಸ್ಥ್ಯವನ್ನು ಖಂಡಿತ ಕಾಪಾಡ್ಕೋಬೋದು ಅಂತ ನಾನು ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್. ಆಯುರ್ವೇದದ ಬಗ್ಗೆ ನಿಮ್ಮಿಂದ ತಿಳಿಯೋದು ಇನ್ನೂ ಬಹಳಷ್ಟಿದೆ, ಆದರೆ ಸಮಯದ ಅಭಾವ ಇರೋದ್ರಿಂದ ಈ ಎಪಿಸೋಡ್ನ ಇಲ್ಲಿ ಮುಗಿಸ್ತಾ ಇದ್ದೀವಿ. ಮುಂದಿನ ಸಂಚಿಕೆಯಲ್ಲಿ ನಿಮ್ಮನ್ನು ಭೇಟಿ ಮಾಡ್ತೀವಿ. ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಸಮಯಕ್ಕೆ.
ನಮಸ್ತೆ. ವೀಕ್ಷಕರೇ, ಆಯುರ್ವೇದ ದರ್ಶನ ಕಾರ್ಯಕ್ರಮದಲ್ಲಿ ಬಹಳಷ್ಟು ಉಪಯುಕ್ತ ಮಾಹಿತಿಯನ್ನು ನಾವು ಪಡೆದಿದ್ದೀವಿ. ಮುಂದಿನ ಸಂಚಿಕೆಯಲ್ಲಿ ಆಯುರ್ವೇದ ನಮ್ಮ ಜೀವನಕ್ಕೆ ಇನ್ನೆಷ್ಟು ಸಹಾಯವನ್ನು ಮಾಡಲಿದೆ, ನಾವು ಆರೋಗ್ಯವನ್ನು ಸ್ವಸ್ಥವಾಗಿ ಇಟ್ಕೊಳ್ಬೇಕು ಅಂದರೆ ಆಯುರ್ವೇದ ಪ್ರತಿನಿತ್ಯದ ಜೀವನದಲ್ಲಿ ನಾವು ಹೇಗೆ ಅಳವಡಿಸ್ಕೊಳ್ಬಹುದು ಅನ್ನೋದನ್ನು ಮುಂದಿನ ಸಂಚಿಕೆಗಳಲ್ಲಿ ತಿಳ್ಕೊಳ್ಳೋಣ. ಧನ್ಯವಾದ. Click on the bell icon to watch our latest videos.